ಪ್ರಿಯ ರೇ ಸ್ನೇಹಿತರೆ, 30 ನಿಮಿಷ ಒಂದು ಟಿಪ್ಪಣಿಯನ್ನು ಮಾಡಿಸಿ ಆಮೇಲೆ ಪ್ರಶ್ನೆಗಳಿಗೆ ಒಟ್ಕೊಳ್ಳಕ್ಕೆ ಬಯಸ್ತೇನೆ. ಸಾವಿರದ 1974 ಕುವೆಂಪು ಅವರು ಏನು ಮೈಸೂರಿನಲ್ಲಿ ಉಪನ್ಯಾಸ ಮಾಡಿದರು, ಭಾಷಣ ಸಾಂಸ್ಕೃತಿಕ ರಾಜಕಾರಣದ ಭಾಷಣ ಅಂತ ನಾನು ಭಾವಿಸಿದ್ದೇನೆ. ಭಾಷಣದ ಹೆಸರಿನಲ್ಲೇ ಸಂಸ್ಕೃತಿ ಇದೆ, ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ. ಆ ಟೈಟಲ್ಲು ಮತ್ತು ಇಡೀ ಭಾಷಣ ಓದಿದರೆ ಅದೊಂದು ಕಲ್ಚರಲ್ ಪಾಲಿಟಿಕ್ಸ್ನ ಭಾಷಣ ಅಂತ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಸರಿಯಾಗಿ 50 ವರ್ಷ ಆಗಿದೆ. ಅದರ ನೆನಪಿನಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಆ ಕಾರ್ಯಕ್ರಮ ಯಾಕಾಯಿತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಬಸವಲಿಂಗಪ್ಪನವ್ರನ್ನು ಮಂತ್ರಿಮಂಡಲದಿಂದ ಭೂಸಾ ಪ್ರಕರಣದಲ್ಲಿ ತೆಗೆದುಹಾಕಲಾಗಿತ್ತು. ಕನ್ನಡ ಸಾಹಿತ್ಯವು ಭೂಸಾ ಅಷ್ಟು ಏನು ಪ್ರಯೋಜನ ಇಲ್ಲ ಎಂಬ ಅರ್ಥದಲ್ಲಿ ಅದನ್ನು ಅವ್ರ ಮಾತನ್ನು ವ್ಯಾಖ್ಯಾನಿಸಲಾಗಿತ್ತು, ಉದ್ದೇಶಪೂರ್ವಕವಾಗಿ ವ್ಯಾಖ್ಯಾನಿಸಲಾಗಿತ್ತು. ಆಕ್ಚುಲಿ ಕನ್ನಡ ಸಾಹಿತ್ಯಕ್ಕೆ ಆದ ನೋವು ಅಲ್ಲ ಅದು. ಬಸವಲಿಂಗಪ್ಪನವರು ಪೌರಾಡಳಿತ ಮಂತ್ರಿಯಾಗಿ ಮಾಡ್ತಾ ಇದ್ದ ಕೆಲಸಗಳೇನಿತ್ತು, ಮಲ ಅದನ್ನು ಬಿಡಿಸೋದು, ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ಸಮುದಾಯವನ್ನು ಎಚ್ಚರಿಸುವ, ಒಂದು ಘನತೆಯ ಬದುಕನ್ನು ಕೊಡುವ ಕೆಲಸವನ್ನು ರಾಜಕಾರಣಿಯಾಗಿ ಏನು ಮಾಡ್ತಿದ್ರು ಅದು ಹುಟ್ಟಿಸಿದ ಅಸಹನೆ ಕಾಯ್ತಾ ಇತ್ತು. ಹಾಗೆ ಅವರನ್ನು ಬಲಿ ತಗೊಳ್ಬೇಕು ಅಂತ ಆಗ ನೆಪವಾಗಿ ಸಿಕ್ಕಿದ್ದು ಕನ್ನಡ ಸಾಹಿತ್ಯ. ಕನ್ನಡ ಸಾಹಿತ್ಯಕ್ಕೆ ಯಾವ ಸಂಬಂಧನೂ ಇಲ್ಲದೇ ಇರೋರು ಇದನ್ನು ಪ್ರತಿಭಟಿಸಿದರು ಅನೇಕ ಸಲ. ಅದನ್ನು ಕುವೆಂಪು ಬೆಂಬಲಿಸಿದರು. ಈ ಘಟನೆ ನಂತರ ಈ ಮೈಸೂರಿನಲ್ಲಿ ಈ ಸಭೆಯಲ್ಲಿ ಅವರು ಇಲ್ಲಿ ಮಾತನಾಡಿ ಅದರ ಅಧ್ಯಕ್ಷತೆಯಲ್ಲಿ ಆ ಸಭೆಯಲ್ಲಿ ಬಸವಲಿಂಗಪ್ಪನವರು ಅಂದರೆ ಸಾಹಿತ್ಯ ಅನ್ನೋದೊಂದು ಕಲ್ಚರ್ನ ಭಾಗ ಅಂತ ಅಂದ್ಕೊಳ್ಳೋದಾದ್ರೆ ಅದ್ರ ಮೇಲೆ ಆಗಿರೋ ಅಟ್ಯಾಕ್ ಅನ್ನು ಅದರ ಹಿಂದೆ ಇರೋ ಕೆಲಸ ಏನು, ಈ ಸಮುದಾಯಕ್ಕೆ ಇಷ್ಟೊಂದು ರಾಜಕೀಯ ಪ್ರಜ್ಞೆ, ಇಷ್ಟೊಂದು ಇವ್ರು ನಮ್ಮ ಗುಲಾಮಗಿರಿಯಿಂದ ಆಚೆ ಹೋಗಿದ್ದಾರಲ್ಲ ಎಂಬ ಸವರ್ಣೀಯ ಅಸಹನೆಯೇ ಇದು ಯಾವಾಗಲೂ ಕಲ್ಚರಲ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿರೋ ವೇಷ ಮರೆಸಿಕೊಂಡು ಮಾಡುವ ಯುದ್ಧ. ಕಲ್ಚರಲ್ ಪಾಲಿಟಿಕ್ಸ್ ಅಂದ್ರೆ ವೇಷ ಮರೆಸಿಕೊಂಡು ಮಾಡುವ ಯುದ್ಧ. ಆ ಸಭೆಯಲ್ಲಿ ಅದು ಕಲಾವಿದರ ಮತ್ತು ಬರಹಗಾರರ ಒಕ್ಕೂಟದ ಸಭೆ. ಅದು ಆ ಕಲೆ ಮತ್ತು ಬರಹ ಬಹಳ ಇಂಪಾರ್ಟೆಂಟ್ ಆದ ಎರಡು ಶಬ್ದಗಳಲ್ಲಿ ಅದರ ಒಕ್ಕೂಟ. ಅದು ಅವರ ಪ್ರಣಾಳಿಕೆಯಲ್ಲಿ ಒಂದು ಇಂಪಾರ್ಟೆಂಟ್ ಆದ ಸ್ಟೇಟ್ಮೆಂಟ್ ಇದು ಏನಂದ್ರೆ, ಬಸವಲಿಂಗಪ್ಪನವ್ರಿಗೆ ಈ ತರ ಒಂದು ರಾಜಕೀಯವಾಗಿ ಒಂದು ಕಷ್ಟ ಕೊಡೋಕೆ, ಯಾಕಂದ್ರೆ ಅದು ಬರೀ ಬಸವಲಿಂಗಪ್ಪನವ್ರನ್ನ ತೆಗೆದು ಹಾಕಿದ್ದಲ್ಲ, ಅದು ಹಾಸ್ಟೆಲ್ಗಳಲ್ಲಿ ನುಗ್ಗಿ ದಲಿತ ವಿದ್ಯಾರ್ಥಿಗಳನ್ನು ಹೊಡಿತಾ ಇದೆ, ಕಪ್ಪು ಬಣ್ಣದವ್ರನ್ನೆಲ್ಲ ಹೊಡಿತಾ ಇದೆ, ತುಂಬಾ ಕಷ್ಟದ ಆ ದಿನಗಳಲ್ಲಿ. ಆಗ ಮಾಧ್ಯಮಗಳು ಆ ಪ್ರಕರಣವನ್ನ ಹೆಚ್ಚು ಸವರ್ಣೀಯ ಆಕ್ರಮಣ ಪರವಾಗಿ ಅವು ಇದ್ದು ಮಾಧ್ಯಮಗಳ ದುಷ್ಟತನ ಕರ್ನಾಟಕದಲ್ಲಿ ಮೊದಲು ಪ್ರಶ್ನೆ ಮಾಡಿದ್ದು ಈ ಸಮ್ಮೇಳನ ಅಂತ ಅನಿಸ್ತದೆ. ಯಾಕಂದ್ರೆ ಅವರು ನಾವು ಪರ್ಯಾಯ ಮಾಧ್ಯಮಗಳನ್ನು ಕಟ್ಕೊಳ್ಳದೆ ಹೋಗಿ ಯಾಕೆ ಹಿಂಗಾಯ್ತು, ನಾವು ಪರ್ಯಾಯ ಮಾಧ್ಯಮ ಕಟ್ಕೊಂಡು ಇನ್ಯಾರೋ ನಡೆಸ್ತಾ ಇರೋ ಮಾಧ್ಯಮಗಳನ್ನ ಒಂದು ಸಾಂಸ್ಕೃತಿಕ ರಾಜಕಾರಣ ಅಂದ್ರೆ ಜನರ ನಮ್ಮ ಆಲೋಚನಾ ಕ್ರಮ ಬದಲಿಸೋ ಕೆಲಸವನ್ನ ಬಹಳ ಮುಖ್ಯವಾಗಿ ಸಾಹಿತ್ಯ ಮಾಡ್ತದೆ, ಮಾಧ್ಯಮಗಳು ಪತ್ರಿಕೆ ಮಾಡ್ತದೆ, ಕಲೆ ಮಾಡ್ತದೆ. ಅದನ್ನು ನಾವು ರೆಡಿಕಲೈಸ್ ಮಾಡ್ತೀವಿ, ಅದನ್ನು ನಾವು ಕ್ರಾಂತೀಕರಿಸಬೇಕು ಮತ್ತು ಅದನ್ನು ವಶಪಡಿಸ್ಕೊಳ್ಬೇಕು. ಆವಾಗ ಮಾತ್ರ ಈ ಬಗ್ಗೆ ಹಲ್ಲೆಗಳಿಂದ ಬಿಡುಗಡೆ ಆಗುವ ಒಂದು ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ರಾಜಕಾರಣವನ್ನು ಆರಂಭಿಸಿದ ಒಂದು ಕಾರ್ಯಕ್ರಮ ಅಥವಾ ಘಟನೆಗೆ 50 ವರ್ಷ ಆಗಿ ಈಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗುರುತಿಸ್ಕೋಬೇಕಾಗಿದೆ. ತಮಗೆ ಗೊತ್ತಿದೆ, ಕುವೆಂಪು ತಮ್ಮ ಭಾಷಣದಲ್ಲಿ 3 ಮುಖ್ಯ ವಿಷಯಗಳನ್ನು ಹೇಳಿದರು. ಒಂದು ಹಳೆ ಕಾಲದ ಚಿನ್ನವನ್ನು ಬಿಸಾಡದೆ ಹೇಗೆ ನಾವು ಅದನ್ನು ಕರಗಿಸ್ಕೋಬೇಕು ಅಂತ ಅವುಗಳ ಚರ್ಚೆಗೆ ನಾವು ಹೋಗೋದಿಲ್ಲ. ಬಹಳ ಮುಖ್ಯವಾಗಿ ನಮ್ಮ ಎದುರಾಳಿ, ಸೊ ಐಡೆಂಟಿಫಿಕೇಶನ್ ಆಫ್ ಎನಿಮಿ, ರೈವಲ್ ಯಾರು ಅನ್ನೋದು ಕಲ್ಚರಲ್ ಪಾಲಿಟಿಕ್ಸ್ನಲ್ಲಿ ಬಹಳ ಇಂಪಾರ್ಟೆಂಟ್. ಯಾರು ಗೆಳೆಯ, ಯಾರು ಆ ರೈವಲ್, ಅದನ್ನು ಗುರುತಿಸೋದಕ್ಕೆ ಅವರು ಇಡೀ ತಮ್ಮ ಭಾಷಣದಲ್ಲಿ ಪ್ರಯತ್ನ ಮಾಡ್ತಾರೆ. ಮತ್ತು ಅದಕ್ಕೆ ಕೈಕಾಲಿಗೆ ಹೊಡಿಬಾರ್ದು, ಕೈಕಾಲಿಗೆ ಹೊಡೆದ್ರೆ ಅದು ಮತ್ತೆ ಆಕ್ರಮಣ ಮಾಡ್ತದೆ, ಅದಕ್ಕೆ ಕಲೆಗೆ ಹೊಡಿಬೇಕು, ಬಹಳ ಇಂಪಾರ್ಟೆನ್ಸ್ ಕಲೆಗೆ ಹೊಡಿ. ಇನ್ನೊಂದು ಹೇಳಿದ್ರು, ಒಂದು ಕಲೆ ಹೊಡಿಬೇಕು ಅಂದ್ರೆ ಹೊಡಿಬೇಕು ಅಂತ ಒಂದು ಪ್ರಜ್ಞೆ ಬೇಕಲ್ಲ ನಮ್ಗೆ. ಪ್ರಜ್ಞೆ ಬರೋಕೆ ನಾವು ನಮ್ಮ ತಲೆ ಹೊಡ್ಕೋಬೇಕು ಫಸ್ಟ್ ಗುಂಡು. ಆತ್ಮಹತ್ಯಾತ್ಮಕವಾದ ಅರ್ಥದಲ್ಲೆಲ್ಲ ಹೇಳಿದ್ದು ನಮ್ಮ ಮನಸ್ಸೇನು
ಅವರ ಕಲ್ಚರ್ ನಮ್ಮ ಎದುರಾಳಿಯ ಸಾಂಸ್ಕೃತಿಕ ಲೋಕವನ್ನು ನಮ್ದು ಅಂತ ತಿಳ್ಕೊಂಡಿದೆ, ಅದು ಬೇಕಾಗ್ತದೆ, ಅದರಿಂದ ವಿಮುಕ್ತಿ ಆಗ್ತದೆ. ಆ ಅರ್ಥದಲ್ಲಿ ಅವರು ಆ ಶಬ್ದವನ್ನು ಹೇಳಿ ಮತ್ತೆ ಇದನ್ನು ಅವರು ಸಂಸ್ಕೃತಿ ಕ್ರಾಂತಿ. ನಾವು ಇವಾಗ ಯಾವ ಪರಿಭಾಷೆಯಲ್ಲಿ ಮಾತಾಡ್ತಿದ್ರು ಆ ಪರಿಭಾಷೆ ಬಳಸ್ತಾ ಇಲ್ಲ ಕುವೆಂಪು, ಬಟ್ ಖಂಡಿತವಾಗ್ಲೂ ಒಂದು ಕನ್ನಡದ ಲೇಖಕರೆಲ್ಲ ಸೇರಿ ಮಾಡಿದ ಒಂದು ಸಾಂಸ್ಕೃತಿಕ ರಾಜಕಾರಣದ ಕಾರ್ಯಕ್ರಮ ಆಲೋಚನೆ. ಕುವೆಂಪು 74ನೇ ಇಸ್ವಿನಲ್ಲಿ ಇದಕ್ಕಿದ್ದಂತೆ ಈ ಭಾಷಣ ಮಾಡಲಿಲ್ಲ. ಅವರ ಹಳೆ ಭಾಷಣಗಳನ್ನ ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಈ ಕಲ್ಚರಲ್ ರೆವಲ್ಯೂಷನ್ ಅಥವಾ ಕಲ್ಚರಲ್ ಆದ ಈ ಬದಲಾವಣೆ ಏನಿದೆ ಇದು ಬರೀ ಆಲೋಚನಾ ಕ್ರಮಕ್ಕೆ ಮಾತ್ರ ಸಂಬಂಧಿಸಿದ್ದ ಅಲ್ಲ, ಅದು ಎಕಾನಮಿಗೆ ಮತ್ತು ನಮ್ಮ ಸೋಷಿಯಾಲಜಿಗೆ ಸಂಬಂಧಿಸಿದ್ದು ಅಂತ ಕುವೆಂಪು ಹಿಂದಿನ ಭಾಷಣಗಳಲ್ಲಿ ಹೇಳಿ ಮಲೆನಾಡಿನ ಯುವಕರಿಗೆ ಭಾಷಣದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಈ ಯಾರ್ಯಾರ್ದೋ ಕಪಿಮುಷ್ಟಿಯಲ್ಲಿ ಇದ್ದೀರಲ್ಲ, ಯಾರ್ಯಾರ್ದೋ ಲೋಕಗಳಿಗೆ ನಂಬಿಕೆಗಳಿಗೆ ನೀವು ಹೋಗಿ ನಡ್ಕೊಳ್ತಾ ಇದ್ದೀರಲ್ಲ, ಅದರಿಂದ ಏನಾಗಿದೆ ಮಲೆನಾಡಲ್ಲಿ ಏನಾಗಿದೆ ಅಂದ್ರೆ ಹರಕೆ ಒಪ್ಸಕ್ಕೆ ನಾವೆಲ್ಲ ಸಾಲ ಮಾಡ್ತಾ ಇದ್ದೀವಿ, ನಾವೆಲ್ಲ ಸಾಲದಲ್ಲಿ ಮುಳುಗ್ಬಿಟ್ಟಿದ್ದೀವಿ, ಎಕಾನಮಿ ಇದೆ ಅಂತ. ಅದರಿಂದ ಸಾಂಸ್ಕೃತಿಕ ರಾಜಕಾರಣ ಅನ್ನೋದು ನಮ್ಮ ಆಲೋಚನಾ ಕ್ರಮಕ್ಕೆ ಸಂಬಂಧಿಸಿದೆ, ನಮ್ಮ ಎಕಾನಮಿಗೆ ಸಂಬಂಧಿಸಿದೆ, ಎಕಾನಮಿಗೆ ಸಂಬಂಧಿಸಿದೆ. ಬೇರೆ ಅಪ್ಪರ್ ಕಾಸ್ಟ್ನ ಪೌರೋಹಿತ್ಯ ಒಪ್ಪಿಕೊಂಡವರ ಮನೆಗಳಲ್ಲಿ ವರ್ಷಕ್ಕೆ ಎಷ್ಟು ಲಕ್ಷ ಹೋಗ್ತಾ ಇದೆ ಖರ್ಚು? ವಿನಯ್ ಅವ್ರ ಮನೆಯಲ್ಲಿ ನಾನು ಇದ್ದಾಗ ಅವ್ರ ತಂದೆ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು 5 ಲಕ್ಷದಷ್ಟು ಹೋಗ್ತಾ ಇದೆ. ಅದರಿಂದ ಸಾಂಸ್ಕೃತಿಕ ಗುಲಾಮಗಿರಿ ಅನ್ನೋದು ನಮ್ಮನ್ನು ಭಾರಿ ನಾವು ಸ್ಲೇವರಿಯಾಗಿ ಮಾತ್ರ ಇಲ್ಲ, ಅದು ನಮ್ಮ ಎಕಾನಮಿಯನ್ನು ಕಚ್ಕೊಂಡು ಹೋಗ್ತಾ ಇತ್ತು. ಸ್ವಲ್ಪ ಹೇಳ್ತಾರೆ ನಾವು ಸಾಲಗಾರರಾಗಿರೋದೇ ಈ ಬಗ್ಗೆ ಈ ಕೆಲವು ಜಾಗಗಳಿಗೆ ಹೋಗ್ತಾ ಇರೋದು ಈ ಮೌಢ್ಯಗಳಿಗೆ ಹೋಗ್ತಾ. ಅದರಿಂದ ಪೌರೋಹಿತ್ಯ ಮತ್ತು ಮೌಢ್ಯ ಇವುಗಳಿಂದ ಆಚೆ ಬರುವಾಗ ಅವರಿಗೆ ಎಕಾನಮಿ ಪ್ರಶ್ನೆ ಮತ್ತು ಭೌತಿಕ ಜೀವನ ಏನಿದೆ ಅದು ದುಬ್ಬರ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ವೇದನೆ. ಹೀಗಾಗಿ ಅವರು ಪರ್ಯಾಯಗಳನ್ನು ಕ್ರಿಯೇಟ್ ಮಾಡ್ತಾರೆ. ಈ ದೇವರು ಬೇಡ, ಹೂವೆ ದೇವರು, ಹೊತ್ತಿನ ದೇವರು ಆಗಲಿ, ಅವರ ಕಾಲದ ಒಂದು ಪರಿಭಾಷೆ ಅದು ಸಾಂಸ್ಕೃತಿಕ ರಾಜ. ಯಾರು ಯಾವ ವಾಮನ ಬಲಿಯನ್ನು ತುಳಿದ್ನು ಆ ಬಲಿ ಏನು ತಪ್ಪು ಮಾಡಿದ್ರು? ಆ ಬಲಿ ದೇವನ್ನೆಮ್ಮ ನಮ್ಮ ದೇವರಾಗ್ಬೇಕು, ಅವನು ಒಳ್ಳೆ ರಾಜ ಆಗಿ ಬಲಿಪಾಡ್ಯಮಿ ಅಂತ ಅವ್ರಿಗೆ. ನಾವು ಈಗ ಹುಡುಕಿದ್ರೆ ಕುವೆಂಪು ಹಾಗೆ ತಮ್ಮ ಕಾಲದಲ್ಲಿರೋ ಕೇಡನ್ನು ಮುಖಾಮುಖಿ ಮಾಡ್ಕೊಂಡು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ರು ಅಂತ ಅದೇ ಕೆಲಸವನ್ನು ದರ್ಗಾವರ್ಗಿಗೆ ಮಾಡಿದ್ರು, ನಾರಾಯಣ ಗುರುಗಳು ಮಾಡಿದ್ರು, ಯಾರು ಮಾಡಿದ್ದೆಲ್ಲರೂ ಕೂಡ ಸಾಂಸ್ಕೃತಿಕ ಸಂಖ್ಯೆಯ ಬೇರೆ ಬೇರೆ ಕೆಲಸಗಳು. ಸ್ನೇಹಿತರೆ, ಬಾಗಿಯವರು ಸಾಂಸ್ಕೃತಿಕ ರಾಜಕಾರಣ ಶಬ್ದವನ್ನು ಬಳಸುವಾಗ ನಿಗಟ್ಟನ್ನು ಹಿಡಿಯೂ ಅದು ಅದಕ್ಕೆ ನೆಗೆಟಿವ್ ಆದ ಒಂದು ಶಕ್ತಿನೂ ಇದೆ. ಮತ್ತೆ ನಾವು ಜನಪರವಾದ ಒಂದು ರಾಜಕಾರಣ ಮಾಡುವಾಗ ಸಾಂಸ್ಕೃತಿಕ ರಾಜಕಾರಣ ಅದಕ್ಕೆ ಪಾಸಿಟಿವ್ ಶಕ್ತಿನೂ ಇದೆ. ಅದು ತನಗೆ ತಾನೇ ಕೇಡಿನ ಪರಿಭಾಷೆ ಅಲ್ಲ. ಬಹಳ ಸರಳವಾದ ಒಂದು ವ್ಯಾಖ್ಯಾನ ಕೊಡೋದಾದ್ರೆ ಸಾಂಸ್ಕೃತಿಕ ವರ್ಕಿಂಗ್ ಡೆಫಿನೇಷನ್ ಈ ಚರ್ಚೆ ನಮ್ಮ ಶ್ರದ್ಧೆಯ ನಂಬಿಕೆಯ ಲೋಕಗಳೇನಿವೆ, ಹೆಚ್ಚು ಭಾವನಾತ್ಮಕ ಲೋಕಗಳೇನಿವೆ, ಅವುಗಳನ್ನು ಹೆಚ್ಚು ಕುರಿತ ಒಂದು ಲೋಕ ಅದು ಸಂಸ್ಕೃತಿ ಅಲ್ಲ. ಬಹಳ ಸೆಂಟಿಮೆಂಟಲ್ ಆಗಿತ್ತು ಅವುಗಳ ವಿಷಯದ ಮತ್ತು ಅದು ನಮ್ಮ ಆಲೋಚನಾ ಕ್ರಮವನ್ನು ರೂಪಿಸ್ತಾ ಇರ್ತದೆ. ಬಹಳ ಮುಖ್ಯವಾಗಿ ನಮ್ಮ ಚಿಂತನಾ ಕ್ರಮವನ್ನು ಅದು ರೂಪಿಸ್ತಾ ಇರ್ತದೆ. ಒಳ್ಳೆಯ ಕೆಟ್ಟ ಆಲೋಚನೆ ಕಾರಣ ಆಗಿದೆ. ದರ್ಗಾದಲ್ಲಿ ಮಹಿಳೆಯರು ಹೋಗಬಾರ್ದು ಅಂತ ಇದ್ರೆ ಧಾರ್ಮಿಕ ನಂಬಿಕೆ ತರ ಇದೆ, ಆದ್ರೆ ನಮ್ಮ ಸ್ಪಷ್ಟವಾಗಿ ಮಹಿಳೆಯರು ಸಾರ್ವಜನಿಕ ಬಗ್ಗೆ ಬಾರದಂಗೆ ನಾವು ತಡಿತಾ ಇರ್ತೀವಿ. ಗುಡಿಯಲ್ಲಿ ಕಪ್ಪು ಕಣ್ಣು, ಯಾವುದೇ ಕರ್ನಾಟಕದ ರಾಜಕೀಯ ಸಭೆಗಳನ್ನು ನೋಡಿದ್ರೆ ಮಹಿಳೆಯರೇ ಇಲ್ಲದೆ ನಾವು ರಾಜಕಾರಣ ಮಾಡಬಲ್ಲೆವು ಎಂಬುದು ಆ ಫೋಟೋಗಳು ತೋರಿಸ್ತಾ ಇದೆ. ಮತ್ತು ನಾವು ಹೊರಗಿಡುವ ಒಂದು ಸಮುದಾಯವನ್ನು ಇಡುವ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಅದನ್ನು ಧಾರ್ಮಿಕವಾದ ಒಂದು ಚೌಕಟ್ಟಿನಲ್ಲಿ ಅದಕ್ಕೆ ಒಂದು ಆಕಾರ ಕೊಟ್ಟು ಪ್ರವೇಶ ಕೊಡಬಾರ್ದು ಅಂತ. ಸಂಸ್ಕೃತಿ ಅಂತ ನಾವು ಯಾವ ಲೋಕವನ್ನು ಕರಿತೀವಿ ಅದರ ಆಳದಲ್ಲಿ ಕೆಲವು ಸಮುದಾಯಗಳನ್ನು ಆಚೆ ಇಡ್ತಾ ಇದ್ದೀವಿ, ಕೆಲವು ಸಮುದಾಯ ಯಜಮಾನಿಕೆಯನ್ನು ಮಾಡ್ತಾ ಇದ್ದೀವಿ. ರಾಜಕಾರಣಕ್ಕೆ ಸರಳವಾದ ಅರ್ಥ ಪವರ್, ಅಧಿಕಾರ, ಅಧಿಕಾರವನ್ನು ಪಡೆಯುವ ಮತ್ತು ಅಧಿಕಾರದ ಪಡ್ಕೊಂಡ ಮೇಲೆ ರಾಜ್ಯಾಧಿಕಾರವನ್ನು ಪಡ್ಕೊಂಡ ಮೇಲೆ ಆರ್ಥಿಕ ಸಂಪನ್ಮೂಲಗಳ ಮೇಲೆ ಒಂದು ಹಿಡಿತ ಬರ್ತದೆ, ಅದು ನಮಗೆ ಬೇಕಾದವರಿಗೆ ವಿತರಣೆ ಮಾಡ್ತದೆ. ಪವರ್ ಪಾಲಿಟಿಕ್ಸ್ನ ನಿಜವಾದ ಉದ್ದೇಶ
ಕಂಟ್ರೋಲಿಂಗ್ ಎಕಾನಮಿ ಅಲ್ಲ, ಅದರಿಂದ ರಾಜಕೀಯ ಅಧಿಕಾರ ಪಡೆಯೋದು ಮತ್ತು ವಿತರಣೆ ಯಾರಿಗೆ ಮಾಡಬಾರ್ದು ಯಾರಿಗೆ ಮಾಡಬೇಕು ಅನ್ನೋ ಅಧಿಕಾರವನ್ನು ಪಡೆಯೋದು. ಈಗ ನಮ್ಗೆ ಅದ್ರಲ್ಲಿ ಅರ್ಥ ಆಗ್ತಿದೆ, ಯಾವ ಸಂಸ್ಕೃತಿ ಹೆಸರಿನಲ್ಲಿ ಭಾವನಾತ್ಮಕವಾದ ಲೋಕಗಳು ಅಂತ ಕರಿತಿದೀವೋ ಮೂಲತಃ ನಮ್ಮ ಸಮಾಜವನ್ನು ಕಂಟ್ರೋಲ್ ಮಾಡ್ತೀವಿ, ನಮ್ಮ ಇಕಾನಮಿನ ಕಂಟ್ರೋಲ್ ಮಾಡ್ತೀವಿ, ನಮ್ಮ ಪೊಲಿಟಿಕಲ್ ಪವರ್ಗೆ ಸಂಬಂಧಿಸಿದೆ. ಅದರಿಂದ ಈ ಶಬ್ದ ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಪವರ್ಗೆ ಮತ್ತು ಆಗ್ತಿದೆ. ಆಳುವ ವರ್ಗ ಮತ್ತೆ ಮತ್ತೆ ಸಮಾಜದಲ್ಲಿ ಮತ್ತೆ ಪ್ರವೇಶ ಮಾಡಿ ತನಗೆ ಬೇಕಾದ ಸಾಂಸ್ಕೃತಿಕ ರಾಜಕಾರಣದ ಸಮೀಕರಣಗಳನ್ನು ಮಂಡಿಸ್ತಾ ಇರ್ತದೆ. ಅದನ್ನು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕೂಡ ನಾವು ಕರೀತೀವಿ. ಆ ಎಚ್ಚರಿಕೆಯಿಂದ ಸಮೀಕರಣವನ್ನು ಮಾಡಿ ದೇವರ ಹೆಸರಿನಲ್ಲಿ, ರಾಷ್ಟ್ರದ ಹೆಸರಿನಲ್ಲಿ, ರಾಜನಿಷ್ಠೆಯ ಹೆಸರಿನಲ್ಲಿ, ಸ್ವರ್ಗ ನರಕಗಳ ಹೆಸರಿನಲ್ಲಿ ಹೊಸ 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 ನಂಬಿಕೆಗಳನ್ನು ಉಂಟಾಗ್ತದೆ. ಈಗ ರಾಜ ಪ್ರತ್ಯಕ್ಷ ದೇವತ ಅಂತ ಹೇಳಿದ್ಕೊಳ್ಳೆ ಆಳುವ ವರ್ಗದ ಯುದ್ಧ ತಪ್ಪು ಮಾಡಿದಾಗ ವಿಮರ್ಶೆ ಮಾಡೋದನ್ನೇ ನಾವು ಕಳ್ಕೊಂಡ್ಬಿಟ್ಟು. ರಾಜಪ್ರಭುತ್ವದಲ್ಲಿ ರಾಜ ಕೃಷ್ಣಾತೀತ ನಿರಂಕುಶ ಪ್ರಭು, ಆದ್ರೆ ಡೆಮಾಕ್ರಸಿಲೂ ಅದು ಕಂಟಿನ್ಯೂ ಆಗ್ತಿದೆಯಲ್ಲ. ನಮ್ಮ ಆಧುನಿಕ ನಮ್ಮ ರಾಜಕೀಯ ನಾಯಕರನ್ನು ದೈವೀಕರಿಸಲಾಗಿ ಹೊಗಳ್ತಾ ಇದ್ದಾರೆ, ಹೊಗಳಾಗ್ತಾ ಇದೆ, ಅವ್ರ ಸರ್ವಾಧಿಕಾರವನ್ನು ಜಸ್ಟಿಫೈ ಮಾಡಲಾಗ್ತಾ ಇದೆ, ಲೆಜಿಟಮೈಸ್ ಮಾಡಲಾಗ್ತಿದೆ, ಅದಕ್ಕೆ ಇದನ್ನು ಬಳಸ್ಕೊಳ್ಳಾಗ್ತಿದೆ. ಯಾರು ರಾಜ ಇದ್ದಾರೋ ದೇವರಿಗೆ ಸಮಾನ. ಈ ನಂಬಿಕೆ ಅದನ್ನು ಧಾರ್ಮೀಕರಿಸಿ, ಸಾಂಸ್ಕೃತಿಕ ಲೋಕದಲ್ಲಿ ಧಾರ್ಮೀಕರಿಸಿ ಅವರು ಬೇಸಿಕಲಿ ಪೊಲಿಟಿಕ್ಸ್ ಅವರು ಸಂಪನ್ಮೂಲ. ಅದರಿಂದ ಅದರಲ್ಲಿ ಕೆಲವರಿಗೆ ಬಿಡುಗಡೆಗಳು ಸಿಕ್ಕುವುದು, ಕೆಲವರಿಗೆ ಸವಲತ್ತುಗಳು ಸಿಕ್ಕುವುದು, ಕೆಲವರಿಗೆ ಅನ್ಯಾಯಗಳು ಮತ್ತು ಬಂಧನಗಳು ಸಿಕ್ಕುವುದು. ಅಂತಹ ಒಂದು ಸಾಂಸ್ಕೃತಿಕ ರಾಜಕಾರಣ, ಪ್ರತಿ ಸಾಂಸ್ಕೃತಿಕ ರಾಜಕಾರಣ ಮಾಡಿದ್ರೆ ಅದು ಬಿಡುಗಡೆ ಹಾಗೆ ನೋಡ್ಕೊಂಡ್ರೆ ಬಂಧನ. ಅದರಿಂದ ಈ ಪರಿಕಲ್ಪನೆಗೆ ಎರಡೂ ಅರ್ಥಗಳಿವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ಎರಡನೇ ಅರ್ಥದಲ್ಲಿ ಜನತೆಯ ಬಿಡುಗಡೆಯ ಅರ್ಥದಲ್ಲಿ ನಾವು ಸಾಂಸ್ಕೃತಿಕ ರಾಜಕಾರಣ ಮಾಡಬೇಕು. ಕೇವಲ ನೆಗೆಟಿವ್ ಆದ ಒಂದು ಸಮುದಾಯದ ಮೇಲೆ ಹಾಗೆ ಒಂದು ಕಬ್ಜಾ ಪಡೆಯೋದಕ್ಕೆ, ಸಂಪತ್ತಿನ ಮೇಲೆ ಕಬ್ಜಾ ಪಡೆಯೋದಕ್ಕೆ ಬಲಾತ್ಕಾರ ಮಾಡ್ಬೋದಲ್ಲ ಹಳೆ ಕಾಲದಲ್ಲಿ. ಅದೇ ಯುದ್ಧ ಮಾಡಿದಾಗ ಸಾಂಸ್ಕೃತಿಕ ರಾಜಕಾರಣದ ಪ್ರಶ್ನೆನೇ ಇಲ್ಲ. ರೂತ್ಲೆಸ್ ಆಗಿ ವಾರ್ ಮಾಡಲಾಗ್ತಿದ್ದ ಆ ದೇಶಗಳನ್ನ ಸಮುದಾಯಗಳನ್ನು ವಶಪಡಿಸಿಕೊಳ್ಳ ರಾಜಕೀಯ ಹೇರಿಕೆ ಮಾಡಲಾಗ್ತಾ ಇತ್ತು. ತಮ್ಮ ಸಂಸ್ಕೃತಿಗಳನ್ನು ತಿಳಿಸಿ ಮಾಡಲಾಗ್ತದೆ. ಪ್ರಾಚೀನ ಯುದ್ಧಗಳಲ್ಲಿ ಇದ್ದಂತಹ ಮುಖ್ಯವಾದ ಕೆಲಸ ಅದೇನು ಸಾಂಸ್ಕೃತಿಕ ರಾಜಕಾರಣ ಅಲ್ಲ, ನೇರವಾಗಿ ಇದು ಬರ್ಬ್ಯಾರಿಕ್ ಆಗಿ ಅದು. ಆದರೆ ಕೆಲವು ಚರಿತ್ರೆಯ ಸನ್ನಿವೇಶಗಳಲ್ಲಿ ಹಿಂಗೆ ಮಾಡೋಕ್ಕಾಗಲ್ಲ, ಆವಾಗ ಮನಸ್ಸನ್ನು ವಶಪಡಿಸ್ಕೊಳ್ಬೇಕಾಗುತ್ತೆ, ಅವರ ಆಲೋಚನಾ ಕ್ರಮವನ್ನು ಬದಲಾಯಿಸಬೇಕಾಗುತ್ತೆ. ಅಲ್ಲಿ ನಂಬಿಕೆ ಜಗತ್ತುಗಳು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಅಂದರೆ ಸಾಂಸ್ಕೃತಿಕ ರಾಜಕಾರಣದ ಬಹಳ ಮುಖ್ಯ ಕೆಲಸ ಅಂದರೆ ರಾಜಕಾರಣ ಮತ್ತು ಎಕಾನಮಿಯ ಕಂಟ್ರೋಲ್ ಮಾಡೋದಕ್ಕೆ ಜನರ ಮನಸ್ಸನ್ನು ವಶಪಡಿಸಿ ತಮ್ಮಂತೆ ಅವರು ಯೋಚನೆ ಮಾಡೋಣ. ಒಪ್ಪಿಗೆ ಉತ್ಪಾದನೆ ಯಾವುದನ್ನು ತೋರಿಸ್ತೀವಿ, ಕನ್ಸೆಂಟ್ ಅಂತ ಹೇಳ್ತಾರೆ, ಒಪ್ಪಿಗೆಯನ್ನು ಉತ್ಪಾದಿಸುತ್ತೆ. ಸಾಂಸ್ಕೃತಿಕ ರಾಜಕಾರಣದ ಬಹಳ ಘಾತಕ ಪರಿಣಾಮ ಬಲಿಪಶುಗಳಲ್ಲಿ ನಂಬಿಕೆಯನ್ನು ಉತ್ಪಾದನೆ. ಭಾರತದಲ್ಲಿ ಇವತ್ತು ಬಲಿಪಶುಗಳ ನಂಬಿಕೆಯಿಂದ ಬಲಿಪಶುಗಳು ತಮ್ಮನ್ನು ಶೋಷಿಸುವರ ಶೋಷ ಸಿದ್ಧಾಂತಗಳನ್ನು ನಮ್ಮದು ಅಂತ ಒಪ್ಪಿದಲ್ಲ, ಬಹಳ ಬಹಳ ಅವ್ರು ನುಂಗಿಸೋದಲ್ಲ, ನಾವೇ ನುಂಗಿರೋದು. ಇದು ಸಾಂಸ್ಕೃತಿಕ ರಾಜಕಾರಣದ ಒಂದು ಬಹಳ ಘಾತಕವಾದ ಒಪ್ಪಿಗೆ ಉತ್ಪಾದನೆ, ಸಮ್ಮತಿ ಕೊಡೋದು, ಮಾನಸಿಕವಾಗಿ ವಶಪಡಿಸ್ಕೊಂಡಿರ್ತಾರೆ. ನಮ್ಗೆಲ್ಲ ಗೊತ್ತಿರುವಂತಹ ಈ ಅನೇಕ ಗ್ರಹಿಕೆಗಳೇನಿವೆ, ಅವು ಕೇವಲ ಬಲಾತ್ಕಾರದಿಂದ ರಾಜಕೀಯ ಗೆಲುವಿನಿಂದ ಹೇರಲ್ಪಟ್ಟವಲ್ಲ. ಬಿಳಿಯ ಬಣ್ಣ ಶ್ರೇಷ್ಠ, ಕರಿಯ ಬಣ್ಣ ಕೀಳು, ಯಾವುದೋ ನಿರ್ದಿಷ್ಟ ಜಾತಿ ದೇವತೆಗಳಿಗೆ ಸಮಾನ, ಹೆಣ್ಣು ಕೀಳು ಅನ್ನೋದು, ಈ ವಿಷಯದಲ್ಲಿ ಎಲ್ಲ ಧರ್ಮಗಳು ಸಮಾನವಾದ ಕ್ರೌರ್ಯವನ್ನು ಆತ್ಮದ ನಂಬಿಕೆಯ ಜಗತ್ತುಗಳನ್ನು ಕಟ್ಕೊಂಡಿವೆ. ಅಥವಾ ಸೇವೆಯನ್ನೇ ಮೋಕ್ಷ, ಹಂತದ ದುಡಿಯುವ ವರ್ಗದ ಜನರ ಸೇವೆಯನ್ನು ಏನು ಕರ್ಮಣ್ಯವೇ ಅಧಿಕಾರ, ಅಥವಾ ಚೋಮನ ದುಡಿಯಲಿ ದಲಿತದ ಭೂಮಿ ಉಳಬಾರದು, ಬಲಾತ್ಕಾರವಾಗಿ ಒಂದು ಅವನು 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 ಒಪ್ಪಿಗೆಯನ್ನು ಉತ್ಪಾದನೆ ಮಾಡಲಾಗ್ತದೆ. ಅಥವಾ ನಮ್ಮ ಬಹುತೇಕ ಶಾಸನಗಳಲ್ಲಿ ಸತ್ರೆ ಅಪ್ಸರೆ ಸಿಗ್ತಾಳೆ, ಸೋತ್ರೆ ಲಕ್ಷ್ಮಿ ಹಣ ಸಿಗ್ತಾಳೆ, ಯಾಕೆ ಹಾಗೆ ಸಹಾಯಕ್ಕೆ ಹೆದರಬೇಕು ಅಂತ ಎಷ್ಟು ಅದ್ಭುತವಾಗಿ ಒಪ್ಪಿಗೆಯನ್ನು ಉತ್ಪಾದನೆ ಮಾಡಲಾಗ್ತಿದೆ. ಯಾರು ಹೋಗ್ತಾ ಇದ್ರು ಯುದ್ಧಕ್ಕೆ, ಯುದ್ಧಕ್ಕೂ ಅದ್ಭುತಿಗೂ ದುಡಿಯುವ ವರ್ಗದ ಮಕ್ಕಳು ಯುದ್ಧಕ್ಕೆ ಹೋಗಿ ಪ್ರಾಣ ತ್ಯಾಗ ಮಾಡುವುದನ್ನು ಒಂದು ಮೌಲ್ಯವಾಗಿ ನಂಬಿಕೆಯಾಗಿ ಧರ್ಮವಾಗಿ
ಕನ್ವರ್ಟ್ ಮಾಡಿದ ಕೂಡಲೇ ಅಷ್ಟು ಜನರ ದೈಹಿಕ ಶ್ರಮವನ್ನು ಶೋಷಣೆ ಮಾಡೋದಕ್ಕೆ ಪ್ರಭುತ್ವಕ್ಕೆ ಒಂದು ಅಸ್ತ್ರ ಸಿಕ್ಕಿತು. ದುರ್ಬಲ ಅಸ್ತ್ರ, ಬಲಾತ್ಕಾರ ಅಲ್ಲ, ನಂಬಿಕೆಯಿಂದ ಸೃಷ್ಟಿಸುವ. ಅಥವಾ ದಾನದ ವಿಷಯ, ಬ್ರಿಟಿಷರು ಅದನ್ನೇ ಮಾಡಿ, ವೈಟ್ ಮ್ಯಾನ್ ಬಾರ್ಡರ್ ಕಾಲೇ ಟಿಪ್ಪಣಿಯಲ್ಲಿ ಬಹಳ ಸ್ಪಷ್ಟವಾಗಿ ಮೂರು ಒಂದು ಈ ದೇಶ ಬಹಳ ಕಾಲ ಮಿಲಿಟರಿ ಬಲದಲ್ಲಿ ಇಲ್ಲಿ ನಾವು ಕಲ್ಚರ್ ಏನಿದೆ, ಯಾವ ಒಂದು ಶ್ರದ್ಧೆ ನಂಬಿಕೆಗಳು ಅವರನ್ನು ಹಿಡಿದಿಟ್ಟಿವೆ ಅದನ್ನು ನಾವು ಡಿಸ್ಟ್ರಾಯ್ ಮಾಡಿ ಬದಲಿಯಾದದ್ದು. ನಮ್ಮ ನಮ್ಮಂತವ್ರು ಆಗಕ್ಕಾಗಲ್ಲ, ನಮ್ಮಂತವ್ರು ಆಲೋಚನೆ ಮಾಡಿ ರಾಜಕಾರಣ ಬಹಳ ಇಂಪಾರ್ಟೆಂಟ್. ಮನ ಪರಿವರ್ತನೆ ಅಂದ್ರೆ ಆಲೋಚನಾ ಕ್ರಮ ಪರಿವರ್ತನೆ. ನಮ್ಮಂತ ಆಗಕ್ಕಾಗಲ್ಲ ಅವ್ರು, ನಮ್ಮಂತಾನೆ ಆಲೋಚನೆ ಎಲ್ಲ ಗೊತ್ತಿದೆ. ಒಂದು ಎರಡು ಕಪಾಟಗಳ ಒಂದು ಪುಸ್ತಕಗಳ ಮೆಟಫರ್ ಕೊಡ್ತಾನೆ ಅವನು. ಯುರೋಪಿನಲ್ಲಿ ಎರಡು ಕಪಾಟಗಳ ಪುಸ್ತಕಗಳು ನಾಲೆಜ್ ಇಡೀ ಈ ದೇಶದಲ್ಲಿ ಇಲ್ಲ. ಒಂದು ಬಗೆಯಲ್ಲಿ ಎಲ್ಲ ರಾಜಕೀಯ ವಿಜೇತರು ತಮ್ಮ ಆಲೋಚನೆ. ನಮ್ಗೆ ಇವತ್ತು ಎಷ್ಟೊಂದು ನಂಬಿಕೆಗಳಂತೇವೆ, ಕ್ಲಾಸಿಕಲ್ ಮ್ಯೂಸಿಕ್ ಮತ್ತು ಜಾನಪದ. ನಮ್ಮ ಹಂಪಿ ಉತ್ಸವದಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಹಾಡೋರಿಗೆ ಫೀಸ್ ಬೇರೆ, ಅವ್ರಿಗೆ ವಸ್ತಿ ಬೇರೆ, ಜಾನಪದವ್ರಿಗೆ ಬೇರೆ, ಅವ್ರ ವಸ್ತಿ ಬೇರೆ ಅಲ್ಲ ಶಾಲೆ. ಇದನ್ನ ನಾವೆಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ಒಪ್ಪಿದ್ದಾರೆ. ಜಾನಪದ ಕಲಾವಿದರು ತಪ್ಪು ಅಂದ್ಕೊಳ್ಳೋದಕ್ಕೆ ಹಾಗಾಗ್ಬಿಟ್ಟಿದೆ. ಇದು ಈ ಸಾಂಸ್ಕೃತಿಕ ರಾಜಕಾರಣದಲ್ಲಿ ನಾವು ಮತ್ತೆ ಮತ್ತೆ ಗಮನಿಸ್ಬೇಕಾಗಿದೆ. ನಂಬಿಕೆಯನ್ನು ಉತ್ಪಾದಿಸಲಾಗಿದೆ, ಅದನ್ನು ಮೂರು ಬಗೆಯಲ್ಲಿ ಉತ್ಪಾದಿಸಲಾಗಿದೆ. ಕೆಲವು ಸಮುದಾಯಗಳನ್ನು ಅಂಗೀಕರಿಸೋದು, ಏನು ಇವ್ರು ನಮ್ಮವರಲ್ಲ, ನಮ್ಮ ಧರ್ಮ ಅಲ್ಲ, ನಮ್ಮ ಜನ ಅಲ್ಲ, ಇವರು ನಮ್ಮ ದೇಶದವರು, ಅನ್ಯೀಕರಣ, ಏಲಿಯನೇಷನ್. ನಮ್ಮ ಪತ್ರಿಕೆಗಳಲ್ಲಿ ಅನ್ಯ ಕೋಮು, ಅನ್ಯ ಧರ್ಮೀಯ ಹುಡುಗ ಹುಡುಗಿಯರು ಅಂತ ಬರ್ತದೆ ನೋಡಿ. ಅನ್ಯ ಕೋಮು ಭಾರತದ ಪತ್ರಿಕೋದ್ಯಮ ಸೃಷ್ಟಿಸಿದ ಅತ್ಯಂತ ತುಚ್ಛ ಶಬ್ದ ಯಾವುದಾದ್ರೂ ಇದ್ರೆ ಇದೆಯೋ ಅನ್ಯ ಅದರಿಂಗ್, ಅದರಿಂಗ್ ಸಮಾನವರನ್ನು ಅದರಿಂಗ್ ಆ ಪದ ಓದ್ತೀವಿ ನಾವು. ಬೇತರ ಪತ್ರಿಕೆ ಎಲ್ಲ ಪತ್ರಿಕೆಗಳಿಗೂ ಕೆಲವೊಮ್ಮೆ ಬರ್ತಾ ಇತ್ತು, ಬರ್ತಿದ್ದ ಹಾಗೆ ನಮ್ಮಲ್ಲೊಂದು ಒತ್ತಿ ಉತ್ಪಾದನೆ ಆಗ್ತದೆ. ಇವ್ರು ನಮ್ಮವರಲ್ಲ, ಬರೀ ನಂಬಿಕೆ ಪ್ರಶ್ನೆ ಆಗಲ್ಲ, ಅದು ಬೀದಿಯಲ್ಲಿ ಒಂದು ಹಲ್ಲಿಗೆ ಕಾರಣ ಆಗ್ತದೆ. ಅನೀಕರಣ ಇದೆಯಲ್ಲ, ಅಥವಾ ಯಾರನ್ನು ಕೀಳೀಕರಣಗೊಳಿಸೋದಿದೆಯಲ್ಲ, ಕೆಲವ್ರನ್ನ ದುಷ್ಟೀಕರಣ ಡೆಮೊನೈಸೇಷನ್ ಮಾಡೋದಿದೆಯಲ್ಲ. ಈಗ ಒಂದು 10-15 ವರ್ಷಗಳಿಂದ ಡೆಮೊನೈಸ್ ಮಾಡ್ತಾ ಬಂದಿದ್ದೀವಿ ಕೆಲವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಳನ್ನ. ಇವಾಗ ಎಷ್ಟು ಮಟ್ಟಿಗೆ ಮಾಡಿದ್ರೆ ಅವ್ರ ಬಗ್ಗೆ ತುಚ್ಛವಾಗಿ ಯಾರಾದರೂ ಮಾತಾಡ್ತೀನಿ ಬೇಜಾರನೇ ಆಗಲ್ಲ ಅನ್ನೋಷ್ಟು ಮಟ್ಟಿಗೆ ಕೀಳೀಕರಿಸೋದು, ಅನ್ಯೀಕರಿಸೋದು, ದೂರೀಕರಿಸೋದು, ದುರುಳೀಕರಿಸೋದು, ದೃಷ್ಟೀಕರಿಸೋದು, ಕುಳಿತು ಯಾಕಪ್ಪ ಏನ್ ಮಾಡ್ಬೇಕು ಬಲಿ ಯಾಕಂತ. ಇವಾಗ ನಮ್ಮ ದೇವತೆಗಳನ್ನ ಉಗ್ರ ರೂಪದಲ್ಲಿ ಕಾಣಿಸ್ತಾ ಇರೋದು ಏನ್ ಹೇಳ್ತಾವೆ, ಎದುರುಗಡೆ ಒಂದು ಎನಿಮಿ ಇದೆ, ಯಾರು ಅವ್ರ ಎನಿಮಿ? ಪುರಾಣ ಕಾಲದಲ್ಲಿ ಯಾರು ಎನಿಮಿ, ಆದ್ರೆ ಈ ಸಮಕಾಲೀನ ಕಾಲದಲ್ಲಿ ಬೇರೊಂದು ಎನಿಮಿಯಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಸಮಕಾಲೀನ ಮುಖಾಂತರ ಪುರಾಣಗಳನ್ನು ಬೇರೆ ಬೇರೆ ಬಗೆಯಲ್ಲಿ ರೀಇಂಟರ್ಪ್ರಿಟ್ ಮಾಡ್ತಿರುವಾಗ ಚಿತ್ರಗಳಲ್ಲಿ, ಭಾಷೆಯಲ್ಲಿ, ವಾಯುಗಳಲ್ಲಿ, ಹೊಸ ಕಾಲದಲ್ಲಿ ಹೊಸ ಹೊಸ ಎನಿಮಿಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಅದು ರಾಜಕಾರಣದ ಕಾಲ. ಹಿಂದುತ್ವ ಪಾಲಿಟಿಕ್ಸ್ ಹುಟ್ಟುವ ಎಲ್ಲರನ್ನು ದಯವಿಟ್ಟು ಗಮನಿಸಿ. ಅದು 1924 ಅದರ 1918 ರಾಜು ಮಹಾರಾಜರು ತಿಳ್ಕೊಳ್ಳುವಂತೆ ಅವ್ರು ಮಾಡಿದ ಏನು ಬದಲ ದಶಕಗಳಲ್ಲಿ ಮಾಡಿದ ಕ್ರಾಂತಿಕಾರಕವಾದ ಬದಲಾವಣೆಗಳು ಏನಿದೆ. ಕಲಾಪತಿ ಅಂಬೇಡ್ಕರ್ ತಮ್ಮದು ಜೈನ ಆಗ್ತಾರೆ, ಮೂಕ ನಾಯಕ ಶುರು ಮಾಡ್ತಾರೆ ಅವೆಲ್ಲ. ಆಮೇಲೆ ಜಸ್ಟಿಸ್ ಪಾರ್ಟಿ ಒಂದು ಬಹಳ ದೊಡ್ಡ ಆತಂಕ ಶುರುವಾಯಿತು. ಏನಿದು ಇವರೆಲ್ಲ ಎಚ್ಚರಗೊಂಡು ರಾಜಕಾರಣದಲ್ಲಿ ಕೆಲವರು ಸ್ವೀಕರಿಸಿಕೊಳ್ಳೋದು ನೋಡ್ಬೇಕು. ಇವರೆಲ್ಲ ಶಾಲೆಗೆ ಹೋಗಿದ್ರೆ ಬೇಡ, ಕೆಲವು ತುಂಬ ಜನ ಮಾತಾಡ್ತಾರೆ. ಒಂದು ಗಾಬರಿ ಇದೆಯಲ್ಲ, ಅಪ್ಪರ್ ಕ್ಲಾಸ್ ಗಾಬರಿ ಇದೆಯಲ್ಲ, ಅದೇ ಈ ಹೊಸ ಸಾಂಸ್ಕೃತಿಕ ರಾಜಕಾರಣವನ್ನು ಗೊತ್ತಾಗ್ತಿಲ್ಲ. ಹೌ ಟು ಕಂಟ್ರೋಲ್ ದಿಸ್ ಬಿಗ್ ಫೋರ್ಸ್. ಹಾಗಾದ್ರೆ ಒಂದು ಸರಳ ಉಪಾಯ, ಇವರಿಗೊಂದು ಶತ್ರುವನ್ನು ಕಲ್ಪಿಸ್ಕೊಡ್ಬೇಕು. ಶತ್ರುವನ್ನು ಕಲ್ಪಿಸ್ಕೊಟ್ರೆ ಅವಾಗ ನಾವು ಅವಾಗ ಇನ್ಯಾವ ಶಕ್ತಿ ಬಹಳ ಸಿಂಪಲ್. ಅದು ಟ್ರಯಾಂಗಲ್, ಶತ್ರುವನ್ನು ನಿರ್ಮಾಣ ಮಾಡಲಾಗಿದೆ, ಆ ಶತ್ರುವನ್ನು ನಿಮ್ಮ ಶತ್ರು ಎಂದು ನಂಬಿಸಲಾಗಿದೆ,
ಅದಕ್ಕಾಗಿ ಒಂದು ದೊಡ್ಡ ಸಮುದಾಯವನ್ನು ರೆಜಿಮೆಂಟೈಸೇಷನ್ ಮಾಡಲಾಗಿದೆ, ಸೈನಿಕೀಕರಣಗೊಳಿಸಲಾಗಿದೆ. ಭಜನೆಗಳಲ್ಲಿ ಆಗಿದ್ದಾರೆ ಮತ್ತು ಇನ್ನೊಂದು ಮೂಲೆಯಲ್ಲಿರುವ ಒಂದು ಅವಕಾಶ ಯಜಮಾನಿಕೆಯನ್ನು ಹೇರಲಾಗ್ತದೆ, ಯಜಮಾನಿಕೆಯನ್ನು ಹೇರಲಾಗ್ತಿದೆ, ಶತ್ರುವನ್ನು ಸೃಷ್ಟಿಸಲಾಗ್ತಿದೆ. ಇತಿಹಾಸ ಹೋಗಿ ಹೋಗಿ ಘಟನೆಗಳೆಲ್ಲ ಉಲ್ಲೇಖ ಮಾಡಿ ಅದಕ್ಕೆ ಯುದ್ಧ ಮಾಡೋದಕ್ಕೆ ಒಂದು ಸೈನ್ಯವನ್ನು ಸೃಷ್ಟಿ ಮಾಡ್ತಾರೆ. ಇಡೀ ಗುರುಕುಲದ ಈ ಸಮಾಜ ಶಾಸ್ತ್ರ ಇದೆ ಅಲ್ಲ, ಅದರಿಂದ ಇಡೀ ಕಾನ್ಸೆಪ್ಟ್ ಇಡೀ ಭಾರತ ಸಮಾಜವನ್ನು ಎಂಗೇಜ್ ಮಾಡ್ತಾ ಮಾಡ್ತಾ ಈಗ ಒಂದು ಶತಮಾನ ಆಗ್ತಾ ಇದೆ. ಈಗ ನಾವು ಸಂಸ್ಕೃತಿ ಅನ್ನೋದು ನಾವು ಧರ್ಮ ಅನ್ನೋದು ವೆಪನ್ ಮಾಡಿ ಸಂಸ್ಕೃತಿ ಸಾಂಸ್ಕೃತಿಕ ರಾಜಕಾರಣ ಏನಿದೆ, ನೆಗೆಟಿವ್ ಫೇಸ್ ಆಫ್ ಕಲ್ಚರ್ ಪ್ರಾಕ್ಟೀಸ್ ಇದೆ, ಅದರ ಬಹಳ ದೊಡ್ಡ ಪ್ರವೃತ್ತಿ ಅಂದ್ರೆ ಮನುಷ್ಯರನ್ನು ಆಯುಧಗಳನ್ನಾಗಿ ಮಾಡಿ ವೆಪನೈಸೇಷನ್ ಆಫ್ ವೆಪನ್ಗಳು ಅಷ್ಟೇ. ವೆಪನ್ಗಳು ಏನ್ ಬರ್ತಾ ಇತ್ತು ಚೀಟಿ, ಏನ್ ಬರ್ತಾ ಇತ್ತು ಸಂದೇಶ, ಅದ್ರ ಪ್ರಕಾರ ಮಾಡ್ತಾ ಇದ್ರು. ಮಹೇಂದ್ರ ಕುಮಾರ್ ಪುಸ್ತಕದಲ್ಲಿ ಏನ್ ಸ್ವಂತ ಏನು ಅದರಿಂದಲೇ ಸಂಸ್ಕೃತಿ ಇಲಾಖೆ ಟೆಕ್ಸ್ಟ್ ಬುಕ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮನಸ್ಸನ್ನು ಕ್ಯಾಚ್ ಮಾಡೋ ಜಾಗ ಇಂಪಾರ್ಟೆಂಟ್ ದೇವರು ಭಾಷೆ ಹಾವು ಎಲ್ಲವೂ. ಯಾಕೆ ನಮ್ಮ ದೇವತೆಗಳನ್ನು ಮತ್ತು ಅವುಗಳಿಗೆ ಒಂದು ವಿಚಿತ್ರವಾದ ಮಜಲ್ ಪವರ್ ನಲ್ಲಿ ಆಂಜನೇಯನನ್ನು ಎಲ್ಲಾ ಕಡೆ ಸ್ಥಾಪನೆ ಮಾಡಲಾಗಿದೆ. ಮಸಲ್ ಪವರ್ ಅಷ್ಟೇ ಇಂಪಾರ್ಟೆಂಟ್, ಸೈನಿಕರಿಗೆ ಮಸಲ್ ಪವರ್ ಅಷ್ಟೇ. ಯೋಚನೆ ಮಾಡೋದು ಯೋಚನೆ, ನಾವು ವಿಷಲ್ ಹಾಕಿದ್ರೆ ನಾವು ಹೇಳಿದ್ರೆ ಕೇಳ್ಬೇಕು. ಇದನ್ನೇ ನಾನು ರೆಜಿಮೆಂಟೈಸೇಷನ್ ಸಿವಿಲ್ ಸೊಸೈಟಿ ನಾಗರಿಕ ಸಮಾಜವನ್ನು ಸೈನಿಕೀಕರಣಗೊಳಿಸುವುದು ಇದೆ. ಯೋಚನೆ ಮಾಡ್ಬೇಕಾಗಿಲ್ಲ, ಅವರಿಗೆ ಬಾಹುಬಲ ಅಷ್ಟೇ ಸಾಕು ಮತ್ತು ಉಳ್ಳವರ ಸೇವೆ ಮಾಡ್ಬೇಕಾಗಿಲ್ಲ ಅಂತ ನಿನ್ನೆ ಎಲ್ಲಿ ತೋರಿಸಿದ್ದಾರೆ. ಅಂದ ಆ ಸ್ಟಿಕ್ಕರ್ ಆಗಲಿ ಆ ಒಂದು ವಿಗ್ರಹ ಆಗಲಿ ಅದು ಕೇವಲ ಚಿತ್ರಕ್ಕೆ ಮತ್ತು ಶಿಲ್ಪಕ್ಕೆ ಸಂಬಂಧಿಸಿದ ಹಿಡನ್ ಪೊಲಿಟಿಕ್ಸ್, ಬಹಳ ಕ್ಲಿಯರ್ ಕಟ್ ಪೊಲಿಟಿಕ್ಸ್, ಸೋಷಿಯಲ್ ಇಂಜಿನಿಯರಿಂಗ್ ಭಾಗ ಆಗಿದೆ. ಇದರ ಪರಿಣಾಮ ಕೆಲವು ಸಮುದಾಯ ಪುಷ್ಟೀಕರಣಕ್ಕೆ ಇಳೀಕರಣಕ್ಕೆ ಅನೀಕರಣಕ್ಕೆ ಒಳಗಾಗಿ ದೊಡ್ಡ ಗುಲಾಮಗಿರಿ ಮತ್ತು ತಮ್ಮ ದೈವಗಳನ್ನ ತಮ್ಮ ಕಲ್ಚರ್ನ ತಮ್ಮ ಭಾಷೆಗಳನ್ನ ಅವುಗಳು ಮೌಲ್ಯಗಳನ್ನು ತಮ್ಮ ಮೇಲೆ ಒಂದೊಮ್ಮೆ ಈ ಕಲ್ಚರ್ ಈ ಒಂದು ಆಳುವ ವರ್ಗದ ಕಲ್ಚರಲ್ ಪಾಲಿಟಿಕ್ಸ್ ಭಾರತ ಇನ್ನು ಮುಂದೆ ಹೋಗ್ತಾ ಇತ್ತು. ಯಾವ ಸಮಾಜವು ಯಾವ ಜಗತ್ತಿನ ಯಾವ ದೇಶದಲ್ಲೂ ನಾಗರಿಕ ಕಲಹದಿಂದ ಅತ್ಯುನ್ನತವಾದ ಏಳಿಗೆಯನ್ನು ಪಡೆಯಕ್ಕೆ ಸಾಧ್ಯ ಆಗಿಲ್ಲ. ಕಳೆದ 30 ವರ್ಷದಲ್ಲಿ ಭಾರತ ಅನುಭವಿಸಿದ ಸಾಮಾಜಿಕ ಅಂತಃಕಲಹಗಳು ಯಾರ ಉಪಯೋಗಕ್ಕಾಗಿ ಈ ದೇಶವನ್ನು ಬೆಳೆದು ಯಾರನ್ನು ಗುಲಾಮಗಿರಿಗೊಳಪಡಿಸಿ ಯಾರ ಮೌಲ್ಯಗಳನ್ನು ಹೇಳಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಂಡು ಬಹಳ ಏನಂದ್ರೆ ಬದುಕುವ ಪರಿಸರ ಬದಲಾದ್ರೆ ನಮ್ಮ ಆಲೋಚನಾ ಕ್ರಮ ಬದಲಾಗ್ಬಿಡುತ್ತೆ, ಅದ್ರದ್ದು ನಂಬಿಕೆ ಅದಲ್ಲ ಅಂತ. ಕರಾವಳಿಯ ಕೋಮವಾದ ಮೇಲೆ ಬಹಳ ಆಳವಾದ ಬದುಕಿನಲ್ಲಿ ಬಹಳ ದೊಡ್ಡ ಬರ್ತದೆ. ಕುವೆಂಪು ನಾವೆಲ್ ಸುರಿದ್ರೆ ಆ ಬಡವರೆಲ್ಲ ಹತ್ತು ಮೇಲೆ ಬರ್ತಾ ಇದ್ರು ಕೂಲಿಗೋಸ್ಕರ. ಆದ್ರೆ ಇವತ್ತು ಜಾಗತೀಕರಣದಲ್ಲಿ ಬಹಳ ಅತ್ಯುನ್ನತವಾದ ಆರ್ಥಿಕ ಏಳಿಗೆ ಮಾಡಿರೋ ಭೂ ಪ್ರದೇಶ ಯಾವುದಾದ್ರೂ ಇದ್ರೆ ಅದು ಆ ಭಾಗ ಅಲ್ಲಿಗೆ ನಮ್ಮ ಬಿಜಾಪುರ ಜನ ರೊಟ್ಟಿ ಕಟ್ಕೊಂಡು ಹೋಗ್ತಾರೆ. ಏನಾಗಿದೆ ಅಲ್ಲಿ? ಅಷ್ಟೊಂದು ಬಹುತ್ವದ ಭಾಷೆ ಇರುವ ಅಷ್ಟೊಂದು ಸಮುದಾಯಗಳು ಅಷ್ಟೊಂದು ಸಂಸ್ಕೃತಿಗಳಿರುವ ಒಂದು ಕಾಲಕ್ಕೆ ಒಂದು ಅದ್ಭುತವಾದ ಕೂಡು ಸಂಸ್ಕೃತಿಗೆ ಕೂಡು ಸಹಕಾರದ ಸಂಘಟನೆಗಳ ಬ್ಯಾಂಕ್ಗಳ ನಿರ್ಮಾಣಕ್ಕೆ ಭೂಮಿಕೆ ಆಗಿದ್ದ ಆ ಪ್ರದೇಶ ಇವತ್ತು ಏನಾಗಿದೆ ಅಂದ್ರೆ ಆರ್ಥಿಕ ಉನ್ನತಿಯು ಮಾತ್ರ ಮನುಷ್ಯನ ಜನಕ್ಕೆ ಬದುಕನ್ನು ತರುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ. ನಾವು ಅದು ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಆಗದೆ ಹೋದ್ರೆ ಜಿತ್ತಿದ್ದೆಯಲ್ಲಿ ಒಂದು ನರಕ ಕ್ರಿಯೇಟ್ ಆಗುತ್ತೆ. ಅದರಿಂದಲೇ ಸಂಸ್ಕೃತಿ ಕ್ರಾಂತಿ ಬಹಳ ಇಂಪಾರ್ಟೆಂಟ್. ಕುಂಡಲ್ಲಿ ಇದ್ದೇ ಇಲ್ವಲ್ಲ ಸಂಪನ್ಮೂಲಗಳು ಸವಲತ್ತುಗಳು ಬಂದಿವೆ, ಆಲೋಚನಾ ಕ್ರಮ ಬದಲಾಗಲಿ. ಇವತ್ತು ಕೂಡ ನೌಕರಸ್ಥರಾಗಿ ತಕ್ಷಣ ಹೆಚ್ಚು ಪ್ರಮಿನೈಸ್ ಆಗ್ತಾರೆ,
ಹೆಚ್ಚು ಆಧುನಿಕ ಶಿಕ್ಷಣ ಒಂದು ಎನ್ಲೈಟನ್ಮೆಂಟ್ ಕೊಡ್ಬೇಕಾಗಿತ್ತಲ್ಲ. ಯಾಕೆ ಗ್ರಾಮೀಣ ಪ್ರದೇಶದ ಮುಸಲ್ಮಾನರು ಹೆಚ್ಚು ಉಡುಕೊಳ್ಳುವ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದ್ದಾರೆ ಪ್ರಶ್ನೆ ನಾವು ಕೇಳಬೇಕು. ಆವಾಗಲೇ ಅಂದ್ರೆ ನಾವು ಜನರ ಆಲೋಚನಾ ಕ್ರಮದಲ್ಲಿ ಕಾಲಕಾಲಕ್ಕೆ ಅತ್ಯುತ್ತರವಾದ ಬದಲಾವಣೆಗಳನ್ನು ಮಾಡುವ ಚಳುವಳಿಗಳು ಮಾಡಬೇಕು. ಹಿಂಗೆ ಒಂದು ಬಾರ್ಬೇರಿಕಾದ ಸೃಷ್ಟಿಯಾಗಿರ್ತದೆ. ಅದಕ್ಕಾಗಿ ಮಾಹು ಅವನು ಮಾಡಿದ ಪ್ರಯೋಗ ಬಹಳ ಏನೇನು ಆಯ್ತದ ಕೆಡಕಿನ ಕಾರಣ. ಬಟ್ ಕಲ್ಚರಲ್ ರೆವಲ್ಯೂಷನ್ನಲ್ಲಿ ಉದ್ದೇಶ ಯುದ್ಧದಲ್ಲಿ ಗೆದ್ದರೆ ಭೂಮಾಲಿಕರು ಇರ್ತಾರೆ ಜನರ ಆಲೋಚನೆ ಯಾಕೆ ಒಂದು 200 ಮಾತುಗಳು ಹೇಳಿದ್ದಿಲ್ಲ. ನಾನು ಇದ್ದಾಗ ಒಂದು 4 ಎದುರುಗಡೆ ಸಮಕಾಲೀನ 4 ಸಂಖ್ಯೆಗಳಿವೆ. ಅದನ್ನು ನಾನು ಪ್ರಶ್ನಿಸುವ ವಿಧಾನ ಸಂಚಿಸುವ ವಿಧಾನ ಸುತ್ತಾಟಿಸುವ ವಿಧಾನ ಕನಸು ಕಾಣುವ ವಿಧಾನ ಏನಂದ್ರೆ ಪ್ರತಿ ಕಾಲದಲ್ಲಿ ಸಾಂಸ್ಕೃತಿಕ ರಾಜಕಾರಣ ಅಂದರೆ ನಮ್ಮ ಪರಂಪರೆ ಅತ್ಯಂತ ಡೆಮೊಕ್ರೆಟಿಕ್ ಆದ ಅತ್ಯಂತ ಮಾನವೀಯವಾದ ಮೌಲ್ಯಗಳನ್ನು ರಕ್ಷಿಸಿಕೊಳ್ಳುವುದು ಮಾತ್ರ ಅವುಗಳನ್ನು ಅವುಗಳನ್ನು ಮತ್ತೆ ಆರ್ಟಿಕ್ಯುಲೇಟ್ ಮಾಡ್ತಿದ್ದೇವೆ ಹೊಸದಾಗಿ ಸೃಷ್ಟಿ ಮಾಡ್ತಿದ್ದೆ. ಹಳೆ ಕಾಲದಲ್ಲಿ ಹಾಗೆ ಮುಂದಿಸಕ್ಕಾಗಲಿಲ್ಲ ಹೊಸ ಕಾಲದ ಮೌಲ್ಯಗಳಿಂದ ಇವಾಗ ಏನು ಸಂವಿಧಾನದ ಮೌಲ್ಯಗಳಿಂದ ಆ ಮೌಲ್ಯಗಳ ಸಮ್ಮುಖದಲ್ಲಿ ಹೊಸ ರೂಪ ಕೂಡ ನಾವು ಪ್ರಶ್ನೆಯನ್ನು ಇದು ಯಾರ್ದಿದ್ರು ಈ ಕಲ್ಚರ್ ಯಾರು ಸ್ವಲ್ಪ ಪ್ರಶ್ನೆ ಮಾಡಕ್ಕೆ ನಾವು ಶುರು ಮಾಡಬೇಕು. ಯಾಕೆ ನಮ್ಮ ಗ್ರಾಮ ದೇವತೆ ಹೆಸರುಗಳು ಸೆನ್ಸಿಟೈಸ್ ಆಗ್ತದೆ ತೇರು ಇದ್ದು ರಥ ಯಾಕೆ ಗ್ರಾಮ ದೇವತೆ ಶಬ್ದ ಯಾಕಾಗ್ತದೆ ಅಮ್ಮ ಊರಮ್ಮ ಅಂತಿದ್ದದ್ದು ಗಾಳಮ್ಮ ಅಂತಿದ್ದು ಇದು ಬರೀ ಭಾಷೆಯ ಬದಲಾವಣೆಯ ಏನಿದೆ ಅಥವಾ ಕರಾವಳಿಯಲ್ಲಿ ಪರಿಶುರಾಮ ಪ್ರತಿಮೆ ಸ್ಥಾಪನೆ ಶಾಮ ಗೆದ್ದುಕೊಟ್ಟ ಭೂಮಿಯದು ಅಂತ ಆ ಮಾತೆ ಒಂದ್ ಬದಿಯಲ್ಲಿ ಆ ಇಡೀ ಆ ಭೂ ಪ್ರದೇಶದಲ್ಲಿ ಹಂಗಿನಲ್ಲಿ ಇಡುವ ಮಾತು ಆ ಪ್ರತಿಮೆಯ ಸ್ಥಾಪನೆಯ ಕೆಳಭಾಗದಲ್ಲಿ ಅವೆಲ್ಲ ಗಮನಿಸಿದ್ರಿ ನಮ್ಮ ಆ ಭಾಗದ ದೈವಗಳು ಅಂತ ಯಾವ್ದು ತಿರ್ತೀವಿ ಭೂತಗಳು ಅವು ಚಿಕ್ಕ ಆಕಾರದಲ್ಲಿ ದೈನ್ಯ ಮುಖ ಮಾಡಿ ಮೇಲೆ ನಿಂತೀವಿ. ಆ ಸ್ಟ್ರಕ್ಚರ್ ತುಂಬಾ ಜಾಂಟಿಕ್ ಇದರಲ್ಲಿ ಕೊಡಲಿ ಹಿಡಿದು ನಿಂತು ಪರಶುರಾಮ ಕೆಳಗಡೆ ದಕ್ಷಿಣ ಕನ್ನಡದ ಭೂತಗಳು ನಮ್ಮ ಅಲಂಕಾರ ಚಿಕ್ಕ ಗಾತ್ರ ಚಿಕ್ಕದಾಗಿ ಸೈಜ್ ಮುಖಭಾವದಲ್ಲಿ ದೈನ್ಯವೇ ಇದು ಸುಮ್ಮನೆ ಬಂದಿದ್ದ ಇದು ಯಾಕೆ ಬಂತು ಈ ಬಗ್ಗೆ ಆಲೋಚನೆಯಲ್ಲಿ ಯಾಕೆ ನಮ್ಮ ಸ್ಥಳೀಯ ದೈವಗಳಿಗೆ ಆ ಪೊಸಿಷನ್ ಅವರು ಮೂಲ ನಿವಾಸಿಗಳು ಮೂಲ ದೈವಗಳು ಅಲ್ಲಿ ಅವರಲ್ಲ ಅದರಿಂದ ನಮ್ಮ ಎದುರುಗಡೆ ಏನೆಲ್ಲ ನಡೀತಾ ಇದೆ ಶಿಲ್ಪ ಸಿನಿಮಾ ಭಾಷೆ ಸಾಂಸ್ಕೃತಿಕ ರಾಜಕಾರಣ ಯಾರು ಮಾಡ್ತಿದ್ದಾರೆ ಅನ್ನೋದು ಅರಿವಾರ ನಮ್ಮ ಪತ್ರಿಕೆಗಳ ಭಾಷೆನೇ ನಮಗೆ ಬೇರೆ ಗೋಚರ. ಆದ್ರಿಂದ ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದ್ರೆ ಯಾರು ಯಾಕೆ ಬಿಗ್ ಬಿಗ್ ಸೈಲೆನ್ಸ್ ಇನ್ ಸಮ್ ಪಾರ್ಟ್ ಆಫ್ ಕರ್ನಾಟಕ ದೇರ್ ವಾಸ್ ನೋ ಸೆಲೆಬ್ರೇಷನ್ ಅಟ್ ಆಲ್ ವೈ ದರ್ಗಾ ಹೇಳ್ತಾ ಇದ್ದೆ ಯಾಕೆ ಟಾಗೂರ್ನ ಯಾಕೆ ಇಷ್ಟು ದ್ವೇಷಿಸ್ಲಾಗ ಕುವೆಂಪನ್ನ ಕೂಡ ಯಾಕೆ ದ್ವೇಷಿಸ್ಲಾಗ ಈ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕು. ಆವಾಗ ಯಾವುದು ನಮ್ಮ ಶಕ್ತಿ ನಮ್ಮ ಮಿತ್ರರು ಯಾವುದು ನಮ್ಮ ಸಂಸ್ಕೃತಿ ಯಾವುದು ನಮ್ಮ ಕಲ್ಚರ್ ಪ್ರಶ್ನೆ ಮಾಡಬೇಕಾಗುತ್ತೆ ಮತ್ತು ನಮ್ಮ ಎದುರಾಳಿಗಳು ಕಟ್ಟಿದ ಸಾಂಸ್ಕೃತಿಕ ರಚನೆಗಳನ್ನು ಭಂಜನ ಕೂಡ ಮಾಡಬೇಕು. ಶರಣರು ಆ ಭಂಜನವನ್ನು ಅದ್ಭುತವಾಗಿ ಮಾಡಿ ಪ್ರಮಾಣಗಳಲ್ಲಿ ಏನೆಲ್ಲ ರಚನೆಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು ಇದು ನಿಮ್ಮ ಕಲ್ಚರ್ ಅಲ್ಲ ಅದಲ್ಲ ಅದಲ್ಲ ಭಾಷೆನ ಮುಂಜನ ಮಾಡ್ತಾರೆ ಮುಂಜನ ಮಾಡ್ತಾರೆ ಬಗೆಯ ಭಂಜನೆಗಳು ಸಾಂಸ್ಕೃತಿಕ ರಾಜಕಾರಣದಲ್ಲಿ ಎದುರಾಳಿಗಳು ಕಟ್ಟಿದ ರಚನೆಗಳು ಕೊಡಿಯೋದು ಬಹಳ ಇದೆ. ಬಹಳ ಹರಿ ಬೇಡ ನನಗೆ ನಾನು ಒಲಿದಂತ ಆಲ್ಟರ್ನೇಟಿವ್ ಕೊಟ್ಟಿದ್ದಾರೆ ಬೇಡ ಅಂತ ಹೇಳಿ ಈ ಭಂಜನ ಕ್ರಿಯೆ ಇದೆಯಲ್ಲ ಅದು ಬಾಬಾ ಸಾಹೇಬ್ ತಮ್ಮ ಅದ್ಭುತವಾದ ಚಿಂತನೆಗಳನ್ನು ಮಾಡಿದ ಸರಿಯ ಪ್ರಶ್ನಿಸಬೇಕು. ದೊಡ್ಡ ಸಾಂಸ್ಕೃತಿಕ ರಾಜಕಾರಣದ ರಚನೆಗಳನ್ನು ಕಟ್ಟಿಕೊಳ್ಳಬೇಕು ಮತ್ತು ನಮ್ಮತನದ ಹುಡುಕಾಟವನ್ನು ಪರ್ಯಾಯ ಹುಡುಕಾಟವನ್ನು ಯಾವುದು ನಮ್ಮ ಯಾವುದು ನಮ್ಮ ಘನತೆಯಿಂದ ಬದುಕುವುದಕ್ಕೆ ಯಾವ
ಕಾರಣ ಯಾವ ಭಾಷೆ ಕಲ್ಚರ್ ಆಲೋಚನಾ ಇದನ್ನು ಬಹಳ ಇಂಪಾರ್ಟೆಂಟ್. ನಮ್ಮ ದೈವಗಳು ಯಾವ ಅವುಗಳಿಗೆ ಏನಾಗ್ತದೆ, ನಮ್ಮ ಭಾಷೆ ಯಾವುದು, ನಮ್ಮ ರಾಜಕಾರಣ ಯಾವುದು, ನಮ್ಮ ಮಿತ್ರರು ಯಾವ ಲೋರ್ ಶಿವಾಲಯ ಬಹಳ ಕಾಲದಲ್ಲಿ ಇಂಪಾರ್ಟೆಂಟ್ ಆದ ಒಂದು ಮಾದರಿಯ ಯಾವುದನ್ನು ರಿಜೆಕ್ಟ್ ಮಾಡಬೇಕು, ಯಾವುದನ್ನು ಪರ್ಯಾಯ ಮಾಡಬೇಕು. ಕರ್ನಾಟಕದ ಎಲ್ಲ ಶಿಕ್ಷಕರ ಕಾಲದಲ್ಲಿ ಹಿರಿಕರು ಸಾಂಸ್ಕೃತಿಕ ರಾಜಕಾರಣವನ್ನು ಮಾಡುವಾಗ ಗಾಳಿ ಸಂಸ್ಕೃತಿ ಇದೆಲ್ಲ ನಮಗೊಂದು ಪರ್ಯಾಯ ಯಾವುದನ್ನು ಶಿಕ್ಷಣ ಶಿಕ್ಷಣದಲ್ಲಿ ಯಾವುದು ನಮ್ಮ ಮಕ್ಕಳು ಓದಬೇಕಾಗಿದೆ. ಸೊ ಈ ಹುಡುಕಾಟವನ್ನು ರಿಕ್ಲೈಮ್ ಮಾಡೋದು ಮತ್ತು ಭಾಷೆಯ ದೈವಗಳಿಗೆ ಈ ಭಾರತದಲ್ಲಿ 50 ಸಂಸ್ಕೃತಿಗಳಲ್ಲಿ ಎಲ್ಲೂ ತತ್ವಪದ ಸಾಹಿತ್ಯ ಪ್ರಕಟ ಆಗಿಲ್ಲ. ಕರ್ನಾಟಕದಲ್ಲಿ ಕರ್ತ ಹೇಳಿದ್ದು ಸರಿ, ಕನ್ನಡಿಗರಿಗೆ ಬಹಳ ದೊಡ್ಡ ಶಕ್ತಿ ಇದೆ. ಕೊನೆಯದಾಗಿ ಸಾಂಸ್ಕೃತಿಕ ರಾಜಕಾರಣ ಮಾಡುವಾಗ ದುಷ್ಟ ಸಾಂಸ್ಕೃತಿಕ ರಾಜಕಾರಣವನ್ನು ಖಂಡಿಸಿ ಬೆಳೆದು ಸಾಂಸ್ಕೃತಿಕ ರಾಜಕಾರಣ ಜನತೆಯ ಪರವಾಗಿ ಈ ದೇಶ ಕರ್ನಾಟಕ ಘನತೆಯಿಂದ ಸಮಾನವಾಗಿ ಪರಸ್ಪರ ತೀರ್ಪು ವಿಶ್ವಾಸ ಬದುಕುವ ಭಾರತ ಬದುಕುವ ಕರ್ನಾಟಕ ಹೇಗೆ ಮನಸ್ಸಿನ ಜೊತೆಗೆ ಇರ್ತದೆ. ಐಡಿಯಾ ಆಫ್ ಇಂಡಿಯಾ ಈ ನಾಲ್ಕು ಪ್ರಶ್ನಿಸುವ ಕಾಡಿಕೊಳ್ಳುವ ಮತ್ತು ಹಂಚಿಸುವ ಮತ್ತು ಮನಸ್ಸು ಕಾಣುವ ಈ ನಾಲ್ಕು ಆಯಾಮಗಳನ್ನು ನಿರಂತರವಾಗಿ ಇರ್ತದೆ ಅಂತ